ಪ್ರಾರ್ಥನೆ ಅಂದರೆ ಒಂದು ಅರ್ಥದಲ್ಲಿ ಪ್ರಾರ್ಥನೆ ಗೌರವ ಅದರ ಜೊತೆಯಲ್ಲಿ ಸೇವೆ ಕೂಡ ಆಗ್ತದೆ. ಇಲ್ಲಿ ನಾನು ಸೇವೆಯನ್ನು ನನಗೆ ಬೇಕಾದಾಗ ಅದನ್ನು ತಿಳಿದುಕೊಂಡು ಇವತ್ತಿನ ಈ ಆರಾಧನೆಗೆ, ಯಾಕೆಂತಂದರೆ ಈ ಭಗವತ್ಪಾದ ಪ್ರಕಾಶನದಿಂದ ಹೊರಗಿಟ್ಟಂಥ ಈ ಸ್ವಂತ ಇತಿಹಾಸ ನನ್ನದೊಂದು ಪುಟ್ಟ ಸೇವೆ, ಮಠಕ್ಕೆ ಅಥವಾ ಊರಿಗೆ ನನ್ನದೊಂದು ಪುಟ್ಟ ಸೇವೆ. ಈ ಅರ್ಥದಲ್ಲಿ ಆರಾಧನೆಯ ದಿನ ಒಂದು ಸಣ್ಣ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟಂತಹ ದೇವರಿಗೆ ವಂದಿಸ್ತಾ ಮತ್ತು ಕಣ್ಣಿಗೆ ಕಾಣುವ ದೇವರು ಪರಮ ಪೂಜ್ಯರಿಗೆ ವಂದಿಸ್ತಾ. ಈ ಸೋಂದ ಇತಿಹಾಸದ ಕನಸು ಬಹಳ ವರ್ಷಕ್ಕೆ ಹಿಂದಿನ, ಯಾಕೆಂದರೆ ನನಗೆ ಪ್ರಜ್ಞಾಸ್ಥಿತಿ ಮನಸ್ಸಿನಲ್ಲಿ ಮೂಡಿದ ಸಂದರ್ಭದಲ್ಲಿ ನನ್ನದೊಂದು ಆಶೆ ಏನಂತಂದರೆ ನನ್ನ ಓದು ನನ್ನ ಊರಿಗೆ ಏನಾದರೂ ಕಿಂಚಿತ್ತು ಕೊಡುಗೆಯನ್ನು ಕೊಡುವಂತಿರಬೇಕು ಅನ್ನುವಂಥ ಒಂದು ಆಶೆ. ಹೀಗಾಗಿ ನಾನು ಇತಿಹಾಸ, ಪ್ರಾಚ್ಯಶಾಸ್ತ್ರ ಮತ್ತು ಶಾಸನಶಾಸ್ತ್ರವನ್ನು ಓದಿ ಆ ನಂತರದಲ್ಲಿ ಕಳೆದ 11 ವರ್ಷದಲ್ಲಿ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಫಲವೆಂಬಂತೆ ಈ ಸ್ವಂತ ಇತಿಹಾಸ ಇವತ್ತು ಪರಮ ಪೂಜ್ಯರ ಕೈಯಿಂದ ಲೋಕಾರ್ಪಣೆಗೊಳ್ತಾ ಇದೆ. ಬಹಳ ಮುಖ್ಯವಾಗಿ ಈ ಸೋಂದಾದ ಕುರಿತು ಹೇಳಿಕೊಟ್ಟರೆ ಬಹಳ ಇದೆ. ಇದು ವಿದ್ವತ್ ವಲಯಕ್ಕೆ ಮತ್ತು ಸಾಮಾನ್ಯ ಜನರಿಗೆ ಇಬ್ಬರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಬಹಳ ಸಂಕ್ಷಿಪ್ತವಾಗಿ ಬರ್ತದೆ. ವಿದ್ವತ್ ವಲಯಕ್ಕೆ ನಾನೊಂದು ಬೃಹತ್ ಗ್ರಂಥ ಬರ್ತಾ ಇದ್ದೆ, 400 ಪಟ್ಟು ಹೆಚ್ಚಿನ ಒಂದು ಬೃಹತ್ ಗ್ರಂಥ ಸಮಗ್ರ PhD ವರ್ಕ್ ಕೂಡ ಅದೇ ನಡೀತಾ ಇದೆ. ಹಂಪಿ ವಿಶ್ವವಿದ್ಯಾಲಯದ ವರ್ಕ್ ಇದ್ದು ಅದು 400 ಪುಟಗಳಿಗಿಂತ ಬೃಹತ್ ಗ್ರಂಥ ಆಗುತ್ತೆ ಸಮಗ್ರ ಸುಂದ. ಅದರಲ್ಲಿ ಶಾಸನಗಳು ಮತ್ತು ಸ್ಮಾರಕಗಳು ಸುಂದ ರಾಜಕೀಯ ಎಲ್ಲವನ್ನು ಒಳಗೊಂಡ ಒಂದು ಬೃಹತ್ ಗ್ರಂಥ ಅದು ಪ್ರತ್ಯೇಕವಾಗಿ ಬರ್ತಾ ಇದೆ. ಆದರೆ ಭಗವತ್ ಪ್ರಕಾಶನದು ಬಹಳ ಪ್ರೀತಿಯಿಂದ ಬಹಳ ನನಗೆ ಆಶೀರ್ವದಿಸಿದ್ದಾರೆ. ಈ ಒಂದು ನನ್ನ ಒಂದು ಕನಸಿನ ಯೋಚನೆ ಈ ಸುಂದ ಇತಿಹಾಸ ಹೇಳುತ್ತದೆ. ನನ್ನ ಓದು ನನ್ನ ಊರಿಗೆ ಒಂದು ಕಿಂಚಿತ್ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನನ್ನ ಪ್ರಜ್ಞಾಸ್ಥಿತಿ ಮೂಡಿದಾಗಿಂದ ಆ ಒಂದು ಕನಸಿತ್ತು. ಅದು ಇವತ್ತು ಸಾಕಾರವಾದಂತಹ ಒಂದು ಸುದಿನ. ಹೀಗಾಗಿ ನಾನು ಭಗವತ್ಪಾದ ಪ್ರಕಾಶನಕ್ಕೆ ಮತ್ತು ಪರಮ ಪೂಜ್ಯರಿಗೆ ಮನದಾಳದ ಒಂದು ಗೌರವ ಕೃತಜ್ಞತೆಗಳನ್ನು ನಮಸ್ಕಾರವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸುಂದ ಇತಿಹಾಸ ಬಹಳ ಅದ್ಭುತವಾದಂತಹ ಇತಿಹಾಸವನ್ನು ಹೊರುವಂತಹ ಒಂದು ಪ್ರದೇಶ. ಇತಿಹಾಸ ಅಂತಂದರೆ ಹಾಗೆ ನಮ್ಮ ಭಾವ ಜಾಗೃತಕ್ಕಿರುವಂತಹ ಒಂದು ಒಳ್ಳೆಯ ವಾಹಕ ಅಂತಂದರೆ ಇತಿಹಾಸ. ಅಂಥ ಒಂದು ಇತಿಹಾಸವನ್ನು ಎಲ್ಲರೂ ಕೂಡ ನೆನಪಿನ ಸದಾಕಾಲ ಜಾಗೃತ ಮನಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಆಶಯ ನಮ್ಮೆಲ್ಲರದಾಗಿದೆ. ಹೀಗಾಗಿ ಸೋಂದ ಇತಿಹಾಸಕ್ಕೆ ಬಹಳ ಒಂದು ಪ್ರಾಚೀನತೆ ಇದೆ. ಜನವಸತಿ ಈ ಒಂದು ಇತಿಹಾಸದ ಮಾನದಂಡವೇ ಹಾಗೆ. ಒಂದು ಪ್ರದೇಶದಲ್ಲಿ ಜನವಸತಿ ಎಂದಿನಿಂದ ಆರಂಭವಾಯಿತು ಅಲ್ಲಿಂದ ಆ ಪ್ರದೇಶದ ಇತಿಹಾಸವನ್ನು ಪರಿಗಣಿಸಬೇಕಾಗ್ತದೆ. ಅದು ಇತಿಹಾಸವನ್ನು ಅಳೆಯುವುದು ನಾವು ಹೊಂದಿರುವಂಥ ವೈಜ್ಞಾನಿಕ ಮಾನದಂಡ. ಹೀಗಾಗಿ ಇದರಲ್ಲಿ ನಾನು ಸಂಕ್ಷಿಪ್ತವಾಗಿ ಉಲ್ಲೇಖಿಸಿದ್ದೇನೆ. ಸೋಂದ ಪ್ರದೇಶದಲ್ಲಿ ಜನವಸತಿ ಎಲ್ಲಿಂದ ಯಾವ ಕಾಲಘಟ್ಟದಿಂದ ಆರಂಭವಾಯಿತು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈಗ ವರ್ತಮಾನದವರೆಗೆ ಒಂದು ವಿಷಯ ಆಗಿದೆ, ಬಹಳ ಸಂಕ್ಷಿಪ್ತದಲ್ಲಿದೆ. ಆ ಏನು ಇತಿಹಾಸ ಪೂರ್ವ ಯುಗದ ಕುರುಹು ದೇವರ ಹೊಳೆಯಲ್ಲಿ ಕಾಣಿಸುತ್ತದೆಯಲ್ಲ ಅಲ್ಲಿಂದ ತೆಗೆದುಕೊಂಡು ಆ ನಂತರದಲ್ಲಿ ಆಂಗ್ಲ ಕನ್ನಡ ವ್ಯಾಪ್ತಿಯಲ್ಲಿ ಪ್ರದೇಶವಾಗಿಬಿಟ್ಟು ಆ ನಂತರ ವಿಜಯನಗರ ವ್ಯಾಪ್ತಿಯಲ್ಲಿ ಬಂತು. ಆಮೇಲೆ ಬಹಳ ಮೂರ್ಧನ್ಯ ಸ್ಥಾನವಾಗಿ ಹೊರಹೊಮ್ಮಿತು ಈ ಪ್ರದೇಶ. ಉಜ್ಜಾಯ ಸ್ಥಿತಿಗೆ ಬಂದದ್ದು ಸೋದೆ ಅರಸರ ಕಾಲದಲ್ಲಿ. ಅದನ್ನು ಬಹಳ ವಿಶೇಷವಾಗಿ ಒಳಗೊಂಡು ಏನು 9 ಅರಸರ ಆಳ್ವಿಕೆಯಲ್ಲ ಇಮ್ಮಡಿ ಅರಸಪ್ಪ ನಾಯಕ, ರಾಮಚಂದ್ರ ನಾಯಕ, ರಘುನಾಥ ನಾಯಕ, ವಂದಿ ಸದಾಶಿವರಾಯ, ಗೋಪಿಂದರಾಯ, ಇಮ್ಮಡಿ ಸದಾಶಿವರಾಯ ಹೀಗೆ 9 ಅರಸರುಗಳ ಬಗ್ಗೆ ಕೂಡ ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡಿದೆ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಲೇಬೇಕು, ಸೋದೆ ಅರಸು ಮಾತ್ರದ ಉಚ್ಚಾರ ಕಾಲ ಅಂತಂದರೆ 1ನೇ ಸದಾಶಿವರಾಯನ ಕಾಲ. ಸಾಹಿತ್ಯ, ಸಂಸ್ಕೃತಿ, ಕಲೆ, ಧರ್ಮ, ಸಹಿಷ್ಣುತೆ ಮತ್ತು ಎಲ್ಲ ವಿಷಯದ ಸಮಗ್ರ ಅಭಿವೃದ್ಧಿ ಆದಂಥ ಕಾಲ ಅಂತಂದರೆ ಸದಾಶಿವರಾಯನ ಕಾಲ. ಆ ಸದಾಶಿವರಾಯ ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟಿದ್ದ, ವಿದ್ವತ್ ಜನರಿಗೆ ವಿದ್ವಾಂಸರಿಗೆ ಆಶ್ರಯವನ್ನು ಕೊಟ್ಟಿದ್ದ, ಸಂಸ್ಕೃತಿಗೆ ಆಶ್ರಯವನ್ನು ಕೊಟ್ಟಿದ್ದ, ಅದು ಸದಾಶಿವರಾಯನ ಕಾಲ. ಈಗ ವರ್ತಮಾನ ಕಾಲದಲ್ಲಿ ಶ್ರೀಮದ್ ಗಂಗಾಧರ ಮರುಕಳಿಸ್ತಾ ಇದ್ದಾರೆ, ಅವನು ಸದಾಶಿವರಾಯ. ಸ್ವಾಮೀಜಿಯವರು ಗಂಗಾಧರ ಶಿವಸ್ವರೂಪಿಗಳೇ. ಈ ಶಿವಸ್ವರೂಪಿಗಳ ಕಾಲಾವಧಿಯಲ್ಲಿ ಈ ಸೋಂದ ಪ್ರದೇಶ ಉಚ್ಚಾಯ ಹೋಗುವುದು ಅದು ಒಂದು ಇತಿಹಾಸ ಅಂತ ಈ ಸಂದರ್ಭದಲ್ಲಿ ನಮಗೆ ಹೇಳಿ ಬಹಳ ಸಂತೋಷ ಆಗ್ತದೆ. ಹೀಗಾಗಿ ಈ ಸೋಂದಾದ ಇತಿಹಾಸ ಏನಿದೆಯಲ್ಲ ಇದು ಬಹಳ ಅದ್ಭುತವಾದಂತಹ ಒಂದು ಇತಿಹಾಸವನ್ನು ಒಳಗೊಂಡಿರುವಂತಹ ಒಂದು ಪ್ರದೇಶ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಪ್ರದೇಶವೂ ಹೊಂದಿರುವ ಅನೇಕ ವೈಶಿಷ್ಟ್ಯತೆಗಳನ್ನು ನಾವು ಸೋಂದ ಇತಿಹಾಸದಲ್ಲಿ ಕಾಣ್ತೇವೆ. ಅದನ್ನೆಲ್ಲ ಸಂಕ್ಷಿಪ್ತದಲ್ಲಿ ನಾನು ಈಗ ಉಲ್ಲೇಖಿಸಿದ್ದೇನೆ. ಇದಾಗಿ ಮತ್ತೊಮ್ಮೆ ಭಗವತ್ಪಾದ ಪ್ರಕಾಶನಕ್ಕೆ ಈ ಸೋಂದ ಇತಿಹಾಸಕ್ಕೆ ನನ್ನ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ಮನಃಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಇತಿಹಾಸ ಮುಗಿಯಲಿಕ್ಕೆ ಇತಿಹಾಸ ಮಾಡಿದ್ದೀನಿ.